subscribe now and press the bell icon. Never miss an update. ಚಲೋ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬಸಳೆ ಸೊಪ್ಪಿನ ತುಂಬಡಿ ಹೇಗೆ ಮಾಡೋದು ಅಂತೀನಿ ಎಳೆಯೋದು ನೋಡಿ. ಇವಾಗ ನಮ್ಮ ಗಾರ್ಡನಿಂದಲೇ ನಾನು ತೆಗಿತಾ ಇದ್ದೀನಿ. ಜಸ್ಟ್ ಟಿಪ್ಪಲ್ಲಿ ಇರುತ್ತಲ್ಲ ಅದು ಎಳೆಯೋದು, ಅದು ಮಾತ್ರ ತೆಗೆದಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ಅದನ್ನು ಮಾತ್ರ ಕಟ್ ಮಾಡಿದ್ದೀನಿ, ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ 2 ಟೀಸ್ಪೂನ್ ತುಪ್ಪ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯ್ತದೋ ಅದಕ್ಕೆ ಒಂದು 20 ಪೆಪ್ಪರ್ ಕಾರ್ನ್ ಹಾಕಿ, ಒಳ್ಳೆ ಮೆಣಸು ಹಾಗೆ, ಅದು ಇದು ಅದು ಫ್ರೈ ಆಗುತ್ತಲ್ಲ 1 ಟೀಸ್ಪೂನ್ ಕ್ಯೂಮಿನ್ ಹಾಕಿ, ಒಂದೇ ಒಂದು ಗ್ರೀನ್ ಚಿಲ್ಲಿ ಹಾಕಿ, ಎಲ್ಲನೂ ಒಟ್ಟಿಗೆ ಕಂಬೈನ್ ಆಗೋ ತನಕ ಇದು ಮಾಡಿ. ಈಗ ಸ್ಪಿನಾಚ್ ತೋರಿಸಿದ್ದೀನಿ. ಈಗ 2 ಕಪ್ ಕಟ್ ಮಾಡಿರುವಂತಹ ಎಳೆಯ ಸ್ಪಿನಾಚ್ನ ಆ ಒಗ್ಗರಣೆಗೆ ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಒಂದು ಅದಕ್ಕೆ ಒಂದು ಕಂಬೈನ್ ಮಾಡಿ ಸ್ಟೀರ್ ಕೊಡಿ. ಚೆನ್ನಾಗಿ ಕಂಬೈನ್ ಆಗೋ ತನಕ, ಮಿಕ್ಸ್ ಆಗೋ ತನಕ ಕಂಬೈನ್ ಮಾಡ್ಕೊಳ್ಳಿ ಸ್ಪ್ಯಾಟುಲಾದಿಂದ. ಈಗ ನೀವು ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 3-4 ನಿಮಿಷ ತನಕ ಲೋ ಫ್ಲೇಮಲ್ಲೇ ಮಾಡಿ. ಎಳೆದಿದೆಲ್ಲ ಬೇಗ ಕುಕ್ ಆಗಿಬಿಡುತ್ತೆ. ಈಗ ನೋಡಿ ಕರೆಕ್ಟಾಗಿ ನೋಡಿ, ಏನೂ ಇಲ್ಲ, ಎಲ್ಲ ಎಷ್ಟು ಚಿಕ್ಕದಾಗೆಲ್ಲ ಸ್ಕ್ವೀಸ್ ಆಗಿಬಿಟ್ಟಿದೆ, ಹೌದಾ ಎಲೆ. ಈಗ ನೋಡಿ ಸ್ವಲ್ಪ ದಂಟುಗಳಿದೆ, ಅದೆಲ್ಲ ಚೆನ್ನಾಗಿ ಕುಕ್ ಆಗಿಬಿಟ್ಟಿರುತ್ತೆ. ಈಗ ಅದಕ್ಕೆ ಬರೇ 2 ಟೇಬಲ್ ಸ್ಪೂನ್ ಕೋಕೋನಟ್ ಹಾಕಿ ಸ್ವಿಚ್ ಆಫ್ ಮಾಡಿಬಿಟ್ಟು ಹಾಕಿ, ಮತ್ತು ಮಿಕ್ಸ್ ಮಾಡಿ ಅದನ್ನೆಲ್ಲ ಕಂಬೈನ್ ಆಗೋ ತನಕ. ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲಿಗೆ ಹಾಕ್ಕೊಳ್ಳಿ. ಹಾಕೋ ಆಯ್ತಲ್ಲ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಕೊಳ್ಳಿ, ತುಂಬ ಬೇಡ, ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ನೈಸಾಗಿ ಪಲ್ಸ್ ಮಾಡಿ. ಆಯ್ತಲ್ಲ. ಈಗ ಅದಕ್ಕೆ 1 ಕಪ್ಪು ಮೊಸರು ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ ಇದ್ದರೂ ಪರವಾಗಿಲ್ಲ, ನಾನು ಸ್ವೀಟೇ ಹಾಕಿದ್ದೀನಿ. ಅದನ್ನು ಮತ್ತೆ ಮುಚ್ಚಳ ಮಿಟ್ಬಿಟ್ಟು ಅದನ್ನು ಚೆನ್ನಾಗಿ ಪಲ್ಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಪಲ್ಸ್ ಆಗಿದೆ ನೋಡಿ. ಈಗ ಅದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ಸ್ವಲ್ಪ ಬೌಲ್ ತೊಳೆದಿದ್ದ ನೀರನ್ನು ಹಾಕ್ಬೋದು, ಯಾಕಂದರೆ ತುಂಬ ದಪ್ಪ ಇದೆ. ಹಾಕ್ಕೊಳ್ಳಿ ಸ್ವಲ್ಪ ನೀರು. ಹಾಗೆ ನೀವು ಇವಾಗ ಕನ್ಸಿಸ್ಟೆನ್ಸಿನೂ ಚೆಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು ಸಾಲ್ಟ್ ಕೂಡ ಚೆಕ್ ಮಾಡ್ಕೊಂಬಿಡಿ. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. ಅಲ್ಲ, 2 ಟೀಸ್ಪೂನು ತುಪ್ಪನ ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಬಿಸಿ ಆಗುತ್ತೋ, ಅದಕ್ಕೆ 1/2 ಟೀಸ್ಪೂನು ಸಾಸಿವೆ ಕಾಳು ಹಾಕಿ, ಮತ್ತು 1/4 ಟೀಸ್ಪೂನು ಜೀರಿಗೆ ಹಾಕಿ. ಎರಡೂ ಚೆನ್ನಾಗಿ ಸಿಡಿಯತ್ತಪ್ಪ ಅನ್ಬೇಕಾದ್ರೆ ಒಂದೇ ಒಂದು ಬೆಳಗ್ಗೆ ಮೆಣಸಿನ್ಕಾಯಿ ಪೀಸ್ ಮಾಡಿಬಿಟ್ಟು ಹಾಕ್ಬಿಟ್ಟು ಸ್ವಿಚ್ ಆಫ್ ಮಾಡಿಬಿಡಿ. ಇದನ್ನು ಇವಾಗ ಈ ಒಗ್ಗರಣೆನ ತಂಬಳಿಗೆ ಸೀಸನ್ ಮಾಡಿಬಿಡಿ. ಅಲ್ಲಿಗೆ ನಿಮಗೆ ಯಮ್ಮಿ ಆರ್ಗ್ಯಾನಿಕ್ ಬಸಳೆ ತಂಬಳೆ ರೆಡಿ ಆಯಿತು. ಬಸಳೆ ತಂಬಳಿ ರೆಡಿ ಆಯಿತು. ಇದನ್ನು ಬಿಸಿ ಅನ್ನದ ಜೊತೆಗೆ ಮತ್ತು ಪಾಪಡು ಏನಾದರೂ ಒಂದು ಉಪ್ಪಿನಕಾಯಿ ಜೊತೆ ಸವಿಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗಿನಿಟ್ಟ ಬಾಯ್ ಬಾಯ್.